ನಮ್ಮ ಕಂಪ್ಯೂಟರ್ ಸಿಸ್ಟಮ್ ಒಳಗೆ ಬೇರೆ ಬೇರೆ ಮಾಹಿತಿಯನ್ನು ನಾವು ಸಂಗ್ರಹ ಮಾಡಿಟ್ಟಿರ್ತೀವಿ, ಸ್ಟೋರ್ ಮಾಡಿಟ್ಟಿರ್ತೀವಿ. ಅದರಲ್ಲಿ ಅದೆಲ್ಲವೂ ಕೂಡ ಸಾಫ್ಟ್ ಕಾಪಿಯ ರೂಪದಲ್ಲಿ ಇರುತ್ತೆ. ಈ ಸಾಫ್ಟ್ ಕಾಪಿಯ ರೂಪದಲ್ಲಿರುವಂಥ ಮಾಹಿತಿಯನ್ನು ಹಾರ್ಡ್ ಕಾಪಿಯ ರೂಪದಲ್ಲಿ ನಾವು ತೆಗಿಲಿಕ್ಕೆ ಪ್ರಿಂಟರ್ಗಳನ್ನು ಸಾಮಾನ್ಯ ಬಳಸ್ತೀವಿ. ಅಕಸ್ಮಾತ್ ನಮ್ಮ ಹತ್ರ ಯಾವುದಾದ್ರೂ ಮಾಹಿತಿ ಹಾರ್ಡ್ ಕಾಪಿಯ ರೂಪದಲ್ಲೇ ಇದ್ದು ಆಗ ಅದನ್ನು ಸಾಫ್ಟ್ ಕಾಪಿಯ ರೂಪಕ್ಕೆ ಪರಿವರ್ತಿಸಿ ಅದನ್ನು ನಮ್ಮ ಕಂಪ್ಯೂಟರ್ ಸಿಸ್ಟಮ್ ಒಳಗೆ ಸ್ಟೋರ್ ಮಾಡಬೇಕಾದ್ರೆ ಆಗ ನಮಗೆ ಬೇರೆ ಒಂದು ಡಿವೈಸ್ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ನಾವು ಇಲ್ಲಿ ಹಾರ್ಡ್ ಕಾಪಿಯ ರೂಪದಲ್ಲಿರುವಂತಹ ಮಾಹಿತಿಯನ್ನು ಸಾಫ್ಟ್ ಕಾಪಿಯ ರೂಪದಲ್ಲಿ ಸ್ಟೋರ್ ಸಂಗ್ರಹ ಮಾಡಿ ಅದನ್ನು ನಮ್ಮ ಕಂಪ್ಯೂಟರ್ ಸಿಸ್ಟಮ್ ಒಳಗೆ ಇಟ್ಕೊಳ್ಳಿಕ್ಕಾಗಿ ನಾವು ಸ್ಕ್ಯಾನರ್ಗಳನ್ನು ಬಳಸ್ತೀವಿ. ಬೇರೆ ಬೇರೆ ಥರದ ಸ್ಕ್ಯಾನರ್ಗಳನ್ನು ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ತೀವಿ. ನಾವಿಲ್ಲಿ ಸಿಂಪಲ್ ಸ್ಕ್ಯಾನರ್ಗಳನ್ನು ನಮ್ಮ ಹಾರ್ಡ್ ಕಾಪಿಗಳನ್ನು ಸಾಫ್ಟ್ ಕಾಪಿಯ ರೂಪದಲ್ಲಿ ಮಾಹಿತಿಯಾಗಿ ಸಂಗ್ರಹ ಮಾಡಿಕೊಳ್ಳಿಕ್ಕೆ ನಮ್ಮ ಕಂಪ್ಯೂಟರ್ ಸಿಸ್ಟಮ್ ಇದೆ. ನಾವು ಇದನ್ನು ಬಳಸ್ತೇವೆ. ಈಗ ನಮ್ಮ ಹತ್ರ ಒಂದು ಸ್ಕ್ಯಾನರ್ ಇದೆ. ಆ ಸ್ಕ್ಯಾನರನ್ನು ಬಳಸಿ ಬೇಗ ನಾವು ಹಾರ್ಡ್ ಕಾಪಿಯನ್ನು ಸಾಫ್ಟ್ ಕಾಪಿಯ ರೂಪದಲ್ಲಿ ಸ್ಟೋರ್ ಮಾಡಬಹುದು ಅಂತೇಳಿ ನೋಡೋಣ. ಈಗ ನಮ್ಮ ಹತ್ರ ಇಲ್ಲಿ ಒಂದು ಸ್ಕ್ಯಾನರ್ ಇದೆ. ಈ ಸ್ಕ್ಯಾನರನ್ನ ನಾವು ಬಳಸಿ ನಮ್ಮ ಹಾರ್ಡ್ ಕಾಪಿಯ ರೂಪದಲ್ಲಿರುವಂತಹ ಮಾಹಿತಿಯನ್ನ ಸಾಫ್ಟ್ ಕಾಪಿಯ ರೂಪದಲ್ಲಿ ಬಳಸ್ತೀವಿ. ಈ ಸ್ಕ್ಯಾನರ್ನ ಹಿಂಭಾಗದಲ್ಲಿ ಎರಡು ಸ್ಲಾಟ್ಗಳಿದೆ. ಒಂದು ಪವರ್ ಸಪ್ಲೈ ಮಾಡಲಿಕ್ಕೆ ಒಂದು ಸ್ಲಾಟ್ ಇದೆ, ಇನ್ನೊಂದು ಯು ಎಸ್ ಬಿ ಸ್ಲಾಟ್ ಇದೆ, ಪೋರ್ಟ್ ಇದೆ. ಈ ಯು ಎಸ್ ಬಿ ಪೋರ್ಟನ್ನು ಕಂಪ್ಯೂಟರ್ ಸಿಸ್ಟಮ್ಗೆ ಕನೆಕ್ಟ್ ಮಾಡ್ತೀವಿ, ಮತ್ತು ಪವರ್ ಪೋರ್ಟ್ಗೆ ನಾವು ಪವರನ್ನು ಸಪ್ಲೈ ಮಾಡಲಿಕ್ಕೆ ಪವರ್ ಪೋರ್ಟ್ ಬಳಸ್ಕೊಂತೀವಿ. ಓಕೆ, ಈಗ ಯಾವುದೇ ಸ್ಕ್ಯಾನರ್ನಲ್ಲಿ ಒಂದು ಮುಚ್ಚಳ ಇರುತ್ತೆ, ಅದರ ಕೆಳಗೆ ಸ್ಕ್ಯಾನಿಂಗ್ ಟ್ರೇ ಇರುತ್ತೆ. ಈ ಸ್ಕ್ಯಾನಿಂಗ್ ಟ್ರೇ ಒಂದು ಗಾಜಿನಿಂದ ಮುಚ್ಚಲ್ಪಟ್ಟಿರುತ್ತೆ. ಆ ಗ್ಲಾಸ್ ಏನಿರುತ್ತೆ, ಆ ಗ್ಲಾಸನ್ನು ಸ್ವಲ್ಪ ಸಾಧ್ಯವಾದಷ್ಟು ನಾವು ನೀಟಾಗಿ ಇಟ್ಕೊಳ್ಬೇಕು, ಕ್ಲೀನಾಗಿರಬೇಕು. ಯಾಕೆಂದರೆ ಸ್ಕ್ಯಾನ್ ಮಾಡುವಾಗ ಅದರಲ್ಲಿ ಡಸ್ಟ್ ಇದ್ದರೆ ಡಸ್ಟ್ ಕೂಡ ಸ್ಕ್ಯಾನ್ ಆಗುತ್ತೆ ಆ ಕಾರಣಕ್ಕಾಗಿ. ಈಗ ನಾವಿದನ್ನು ಹೇಗೆ ಸ್ಕ್ಯಾನ್ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ ಒಂದು ಡಾಕ್ಯುಮೆಂಟ್ ಇದೆ, ಟೆಕ್ಸ್ಟ್ ಡಾಕ್ಯುಮೆಂಟ್ ಇದೆ. ನಾನೀಗ ಇದನ್ನು ಸ್ಕ್ಯಾನ್ ಮಾಡಬೇಕು. ನಾವು ಯಾವ ಭಾಗವನ್ನು ಸ್ಕ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಭಾಗವ ಕೆಳಮುಖವಾಗಿ ಇರೋ ರೀತಿಯಲ್ಲಿ ನಾನು ಸ್ಕ್ಯಾನರ್ ಟ್ರೇ ಒಳಗೆ ಇರ್ತೀನಿ, ಮತ್ತೆ ಅದನ್ನು ಮುಚ್ಚುತ್ತೇನೆ. ಓಕೆ, ಈಗ ಹೇಗೆ ಅದನ್ನು ಸ್ಕ್ಯಾನ್ ಮಾಡ್ತೀವಿ ನಮ್ಮ ಕಂಪ್ಯೂಟರಲ್ಲಿರುವಂಥ ಸಾಫ್ಟ್ವೇರನ್ನು ಬಳಸಿ ಅಂತ ನೋಡೋಣ. ಮತ್ತೆ ಈಗ ನಾವು ಈ ಒಂದು ಹಾರ್ಡ್ ಕಾಪಿ ಏನಿದೆ ಇದನ್ನೇ ನಾವೀಗ ಸಾಫ್ಟ್ ಕಾಪಿ ರೂಪದಲ್ಲಿ ಸಂಗ್ರಹ ಮಾಡಬೇಕು ಅಂದರೆ ಅದನ್ನು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಲಿಕ್ಕೆ ನಮಗೆ ಅದಕ್ಕಾಗಿ ಒಂದು ಸಾಫ್ಟ್ವೇರ್ ಬೇಕಾಗುತ್ತೆ. ಉಬುಂಟು 15.04 ಆಪರೇಟಿಂಗ್ ಸಿಸ್ಟಮ್ ಇದೆ. ನಾವು ಸಿಂಪಲ್ ಸ್ಕ್ಯಾನ್ ಅನ್ನುವಂಥ ಒಂದು ಸಾಫ್ಟ್ವೇರನ್ನು ಬಳಸಿ ಆ ಸಾಫ್ಟ್ವೇರನ್ನು ಹೇಗೆ ಲಾಂಚ್ ಮಾಡೋದು ಮತ್ತು ನಮ್ಮ ಹಾರ್ಡ್ ಕಾಪಿಯನ್ನು ಹೇಗೆ ಸ್ಕ್ಯಾನ್ ಮಾಡೋದು ಅಂತೇಳಿ ನಾವೀಗ ತಿಳ್ಕೊಳ್ಳೋಣ. ಮೊದಲು ಸ್ಕ್ಯಾನರನ್ನು ಲಾಂಚ್ ಮಾಡಲಿಕ್ಕೆ ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥ ಒಂದು ಟೂಲು ಇರುತ್ತೆ. ಅದರ ಪಕ್ಕ ಕಾಲಮ್ ಒಳಗೆ ಸಾಫ್ಟ್ವೇರ್ ಅನ್ನುವಂಥ ಇನ್ನೊಂದು ಐಕಾನ್ ಕಾಣಿಸುತ್ತೆ. ಈ ಸಾಫ್ಟ್ವೇರ್ ಅನ್ನುವಂಥ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈಗ ನಮ್ಮ ಸಿಸ್ಟಮ್ ಒಳಗಿರುವಂಥ ಸಾಫ್ಟ್ವೇರ್ಗಳು ಇನ್ಸ್ಟಾಲ್ ಆಗಿರುವ ಮತ್ತು ಇನ್ಸ್ಟಾಲ್ ಆಗಬೇಕಾಗಿರುವಂಥ ಎಲ್ಲ ಸಾಫ್ಟ್ವೇರ್ಗಳನ್ನು ಇದು ಡಿಸ್ಪ್ಲೇ ಮಾಡಿದೆ. ಇದರಲ್ಲಿ ನನಗೆ ಸಿಂಪಲ್ ಸ್ಕ್ಯಾನ್ ಅನ್ನುವಂಥ ಒಂದು ಸಾಫ್ಟ್ವೇರ್ ಬೇಕು ನನ್ನ ಸ್ಕ್ಯಾನಿಂಗ್ ಉದ್ದೇಶಕ್ಕೆ. ನಾನು ಅದನ್ನು ಸರ್ಚ್ ಮಾಡ್ತೀನಿ. ಅದಕ್ಕಾಗಿ ಸರ್ಚ್ ಆಪ್ಷನ್ ಹೋಗಿ ಸಿಂಪಲ್ ಸ್ಕ್ಯಾನರ್ ಅಂತಿದೆ, ನಾನು ಸಿಂಪಲ್ ಅಂತ ಅಷ್ಟೇ ಕೊಡ್ತೇನೆ. ಈ ವರ್ಡನ್ನು ಟೈಪ್ ಮಾಡೋದ್ರ ಮೂಲಕ ಈಗ ನನ್ನ ಕಂಪ್ಯೂಟರ್ ಅಲ್ಲಿರುವಂಥ ಸಾಫ್ಟ್ವೇರನ್ನು ಸರ್ಚ್ ಮಾಡ್ತೀನಿ. ಇದು ಸ್ವಲ್ಪ ವೇಟ್ ಮಾಡಬೇಕು. ಓಕೆ, ಈಗ ಸಿಸ್ಟಮ್ ಒಳಗಿರುವಂಥ ಎಲ್ಲ ಸಾಫ್ಟ್ವೇರ್ಗಳನ್ನು ಸರ್ಚ್ ಮಾಡಿದೆ. ನಾನೀಗ ನನ್ನ ಸಾಫ್ಟ್ವೇರ್ ಎಲ್ಲಿದೆ ಅಂತೇಳಿ ಹುಡುಕ್ತಾ ಇದ್ದೀನಿ. ಓಕೆ, ಎಸ್, ಓಕೆ, ಇಲ್ಲಿದೆ ಸಿಂಪಲ್ ಸ್ಕ್ಯಾನ್ ಅನ್ನುವಂಥ ಒಂದು ಸಾಫ್ಟ್ವೇರ್ ಇಲ್ಲಿದೆ. ನಾನು ಈಗ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಮೌಸಿಂದ. ಓಕೆ, ಕ್ಲಿಕ್ ಮಾಡಿದಾಗ ನಮಗೆ ಸ್ಕ್ಯಾನರು ಲಾಂಚ್ ಆಗಿದೆ, ಸಾಫ್ಟ್ವೇರ್ ಲಾಂಚ್ ಆಗಿದೆ. ಈಗ ನಾನು ಯಾವುದನ್ನು ಸ್ಕ್ಯಾನ್ ಮಾಡಬೇಕು ಅದನ್ನು ಈ ಸಾಫ್ಟ್ವೇರನ್ನು ಬಳಸಿ
ನಾನು ಸ್ಕ್ಯಾನ್ ಮಾಡ್ತೇನೆ. ಓಕೆ, ಇಲ್ಲಿ ಸ್ಕ್ಯಾನ್ ಮಾಡಲಿಕ್ಕೆ ಲಾಂಚ್ ಅನ್ನುವಂಥ ಒಂದು ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಸ್ಕ್ಯಾನರು ಓಪನ್ ಆಯಿತು. ಈ ಸ್ಕ್ಯಾನರ್ನ ಮೇಲೆ ಅತ್ಯಂತ ಕೊನೆಯ ಭಾಗದಲ್ಲಿ ಒಂದು ಐಕಾನ್ ಇದೆ ಬಾಕ್ಸ್ ಥರ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕೆಲವು ಪ್ರಿಫರೆನ್ಸ್ಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಪ್ರಿಫರೆನ್ಸ್ಗೆ ಕ್ಲಿಕ್ ಮಾಡಿದರೆ ನಾವು ಸ್ಕ್ಯಾನ್ ಮಾಡ್ತಿರುವಂತಹ ಡಾಕ್ಯುಮೆಂಟು ಎಷ್ಟು ಡಿ ಪಿ ಐ ಇರಬೇಕು, ಅಂದರೆ ಎಷ್ಟು ಕ್ವಾಲಿಟಿ ಹೇಗಿರಬೇಕು ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಪೇಜ್ ನಾವು ಸ್ಕ್ಯಾನ್ ಮಾಡ್ತಿರುವಂಥ ಪೇಜು ಲೆಟರ್ ಅಷ್ಟು ಸೈಜಲ್ಲಿ ಇರಬೇಕಾ, ಎ ಫೋರ್ ಸೈಜಲ್ಲಿ ಇರಬೇಕಾ, ಎ ಫೈವ್ ಇರಬೇಕಾ, ಆ ಥರದ ವಿಷಯಗಳನ್ನು ಕೂಡ ಇದರಲ್ಲಿ ನಾವು ಸೇರಿಸ್ಬೋದು. ಈ ಪ್ರಿಫರೆನ್ಸ್ಗಳನ್ನು ಮಾಡ್ಕೊಳ್ಳಿಕ್ಕೆ ಅದು ಸಹಾಯ ಮಾಡುತ್ತೆ. ಈಗ ಸದ್ಯಕ್ಕೆ ನಮಗೆ ಅದರ ಅಗತ್ಯ ಇಲ್ದಿರೋದ್ರಿಂದ ಅದನ್ನು ನಾನು ಕ್ಲೋಸ್ ಮಾಡ್ತಿದ್ದೀನಿ. ಓಕೆ, ಈಗ ಅದರ ಪಕ್ಕದಲ್ಲಿ ಸ್ಕ್ಯಾನ್ ಅಂತ ಇದೆ, ಸ್ಕ್ಯಾನ್ನ ಪಕ್ಕದಲ್ಲಿ ಒಂದು ಡೌನ್ವರ್ಡ್ ಆರೋ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಸಿಂಗಲ್ ಪೇಜ್ ಆಲ್ ಪೇಜಸ್ ಇನ್ ಡಾಕ್ಯುಮೆಂಟ್ ಟೆಕ್ಸ್ಟ್ ಮತ್ತು ಫೋಟೋ ಅಂತ ನಾಲ್ಕು ಆಪ್ಷನ್ಗಳನ್ನು ತೋರಿಸ್ತಿದೆ. ಇದರಲ್ಲಿ ನಾನು ಸ್ಕ್ಯಾನ್ ಮಾಡ್ತಿರುವಂಥ ಡಾಕ್ಯುಮೆಂಟ್ ಅಂದರೆ ಇದು ಟೆಕ್ಸ್ಟ್ ಇದೆ, ನಾನೊಂದು ಪೇಜನ್ನು ಸ್ಕ್ಯಾನ್ ಮಾಡ್ತಿದ್ದೀನಿ. ಅದಕ್ಕೆ ನಾನೇನು ಮಾಡ್ತೀನಿ, ಇದು ಫೋಟೋದಲ್ಲಿದೆ ಅದನ್ನು ಟೆಕ್ಸ್ಟ್ಗೆ ನಾನು ಚೇಂಜ್ ಮಾಡ್ತೀನಿ. ಈಗ ನನ್ನ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಲಿಕ್ಕೆ ಕೊಡ್ತಾ ಇದ್ದೀನಿ. ಓಕೆ, ಈಗ ಸ್ಕ್ಯಾನ್ ಮಾಡ್ತಿದೆ ಡಾಕ್ಯುಮೆಂಟನ್ನು, ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಓಕೆ, ಈಗ ಸ್ಕ್ಯಾನ್ ಮಾಡುವಾಗ ಸಾಮಾನ್ಯವಾಗಿ ಸ್ಕ್ಯಾನರಿಂದ ಒಂದು ಸೌಂಡ್ ಬರುತ್ತೆ, ಮತ್ತು ಸ್ಕ್ಯಾನಿಂಗ್ ಎಲ್ಲ ಮುಗಿದ ಮೇಲೆ ಕ್ಲಿಕ್ ಅಂತೇಳಿ ಸ್ಟಾಪ್ ಆಗುತ್ತೆ, ಅದು ನಮಗೆ ಇಂಡಿಕೇಟರ್ ಸ್ಕ್ಯಾನಿಂಗ್ ಮುಗಿದಿದೆ. ಓಕೆ, ಈಗ ನಮ್ಮ ಸ್ಕ್ಯಾನಿಂಗ್ ಮುಗಿದಿದೆ. ನಾನು ಇದರಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಅಂತ ಈಗ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈಗ ಒಟ್ಟು ಪೇಜ್ ಏನಿದೆ ಆ ಪೇಜ್ ಎಲ್ಲ ಸ್ಕ್ಯಾನ್ ಆಗಿದೆ. ಇದರಲ್ಲಿ ನನಗೆ ಟೆಕ್ಸ್ಟ್ ಎಷ್ಟು ಇದೆಯೋ ಅಷ್ಟನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಬೇಕು, ಅಷ್ಟನ್ನು ಮಾತ್ರ ಸ್ಟೋರ್ ಮಾಡ್ಕೊಂಡ್ರೆ ಸಾಕು ನನಗೆ. ವಿನಾಕಾರಣ ಸ್ಟೋರೇಜ್ ಜಾಸ್ತಿ ಆಗಬಾರ್ದು. ಅದಕ್ಕೆ ನಾನು ಇಲ್ಲಿ ಒಂದು ಸಿಜರ್ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕ್ರಾಪ್ ಮಾಡಲಿಕ್ಕೆ ನನಗೆ ಆಪ್ಷನ್ ಬರುತ್ತೆ. ನಾನು ಅದನ್ನು ಬಳಸಿ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ, ಎಷ್ಟು ಬೇಕು ನನಗೆ ಅಷ್ಟು. ಓಕೆ, ಈಗ ನಾನು ಭಾಗವನ್ನು ಸೆಲೆಕ್ಟ್ ಮಾಡ್ಕೊಂಡಾಗಿದೆ, ಇದನ್ನು ನಾನು ಈಗ ಸೇವ್ ಮಾಡ್ಕೊಬೇಕು. ಮತ್ತೀಗ ನಾವು ಸ್ಕ್ಯಾನ್ನ ಪಕ್ಕದಲ್ಲಿ ನೋಡಿದರೆ ಒಂದು ಐಕಾನ್ ಈಗ ಅಪಿಯರ್ ಆಗಿದೆ, ಮೊದಲು ತುಂಬ ಬ್ಲರ್ ಇತ್ತು, ಈಗ ಅಪಿಯರ್ ಆಗಿದೆ ಸ್ಕ್ಯಾನ್ ಮಾಡಿದ್ಮೇಲೆ. ಅದು ಸೇವ್ ಡಾಕ್ಯುಮೆಂಟ್ ಅಂತೇಳಿ ಒಂದು ತೋರಿಸುತ್ತೆ, ಸೇವ್ ಡಾಕ್ಯುಮೆಂಟ್ ಎ ಫೈಲ್ ಅಂತೇಳಿ. ನಾನು ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಈಗ ನಮ್ಮ ಡಾಕ್ಯುಮೆಂಟನ್ನು ನಮ್ಮ ಕಂಪ್ಯೂಟರ್ಗೆ ಸೇವ್ ಮಾಡಲಿಕ್ಕೆ ಆಪ್ಷನ್ ಬಂದಿದೆ. ನೀವು ಬೇಕಿದ್ರೆ ಡಾಕ್ಯುಮೆಂಟ್ಗೆ ಹೆಸರು ಕೊಡ್ಬೋದು, ನಾನು ಇಲ್ಲಿ ಕೊಡ್ತಿಲ್ಲ. ಡಿಫಾಲ್ಟ್ ಹೆಸರು ಅದೇನು ಕೊಟ್ಟಿದೆ, ಸ್ಕ್ಯಾನ್ ಡಾಕ್ಯುಮೆಂಟ್ ಬ್ಯಾಚ್ ಪಿ ಡಿ ಎಫ್ ಅಂತ ಅದನ್ನೇ ಇಟ್ಕೊಂತೀನಿ. ಎಲ್ಲಿ ನೀವು ಅದನ್ನು ಸ್ಟೋರ್ ಮಾಡಬೇಕು ಅನ್ನೋದನ್ನು ಜಾಗಗಳು ಕೂಡ ಇದೆ, ಸ್ಥಳಗಳು. ನಾನು ಅದನ್ನು ಡೆಸ್ಕ್ಟಾಪ್ ಮೇಲೆ ಸ್ಟೋರ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಓಕೆ, ಡೆಸ್ಕ್ಟಾಪ್ ಡಿಫಾಲ್ಟ್ ಆಗಿದೆ. ಮತ್ತು ಇಲ್ಲಿ ಕೆಳಗೆ ಬಂದರೆ ಫೈಲ್ ಫಾರ್ಮ್ಯಾಟ್ ಅಂತ ಇದೆ, ಫೈಲ್ ಫಾರ್ಮ್ಯಾಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ಸ್ಟೋರ್ ಮಾಡಬೇಕಾ, ಎ ಪಿ ಜಿ ಫಾರ್ಮ್ಯಾಟಲ್ಲಿ ಸ್ಟೋರ್ ಮಾಡಬೇಕಾ, ಅಥವಾ ಪಿ ಎನ್ ಜಿ ಫಾರ್ಮ್ಯಾಟಲ್ಲಿ ಸ್ಟೋರ್ ಮಾಡಬೇಕಾ ಅಂತಿದೆ. ಟೆಕ್ಸ್ಟ್ ಆಗಿರೋದ್ರಿಂದ ನಾನು ಇದನ್ನು ಪಿ ಡಿ ಎಫ್ ಫಾರ್ಮ್ಯಾಟ್ ಒಳಗೆ ಸ್ಟೋರ್ ಮಾಡ್ತೀನಿ. ಈಗ ಸೇವ್ ಕೊಡ್ತಾ ಇದ್ದೀನಿ. ಓಕೆ, ಈಗ ಒಂದು ಟೈಮರ್ ಇಲ್ಲಿ ಬಂದು ಹೋಯಿತು. ಈಗ ನಮ್ಮ ಫೈಲ್ ಇಲ್ಲಿ ಸೇವ್ ಆಗಿದೆ. ನಾನು ಇದನ್ನು ಮಿನಿಮೈಸ್ ಮಾಡ್ತೀನಿ. ನಾವು ಸ್ಕ್ಯಾನ್ ಮಾಡಿರುವಂಥ ಡಾಕ್ಯುಮೆಂಟ್ ಹೇಗೆ ಬಂದಿದೆ ಅಂತೇಳಿ ಚೆಕ್ ಮಾಡೋಣ. ಓಕೆ, ನಾವು ಸ್ಕ್ಯಾನ್ ಮಾಡಿರುವಂಥ ಡಾಕ್ಯುಮೆಂಟ್ ಇಲ್ಲಿ ಬಂದಿದೆ. ಇದು ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ಸಾರಿ ನೀವು ಅದನ್ನು ಸ್ಕ್ಯಾನ್ ಮಾಡ್ಕೊಳ್ಬೋದು. ಓಕೆ, ಈಗ ಟೆಕ್ಸ್ಟನ್ನು ನಾವು ಸ್ಕ್ಯಾನ್ ಮಾಡಿದ್ದೀವಿ. ಈಗ ಫೋಟೋಗಳನ್ನು ಹೇಗೆ ಮಾಡ್ತೀವಿ, ಯಾವುದಾದ್ರೂ ಹಳೆಯ ಫೋಟೋಗಳಿದ್ರೆ ಅಥವಾ
ನ್ಯೂಸ್ಪೇಪರಲ್ಲಿ ಎಲ್ಲೋ ಬಂದಿರುವಂತಹ ಫೋಟೋಗಳು ಬೇರೆಯವರ ಹೆಸರಿಂದ ಪಡೆದಿದ್ರೆ ಆಗ ಅದನ್ನ ಸ್ಕ್ಯಾನ್ ಮಾಡಿ ಹೇಗೆ ನಮ್ಮ ಕಂಪ್ಯೂಟರ್ ಸಿಸ್ಟಮ್ ಒಳಗೆ ಸ್ಟೋರ್ ಮಾಡಿ ನಮ್ಗೆ ಅಗತ್ಯ ಬಿದ್ದಾಗ ಬಳಸಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಡಾಕ್ಯುಮೆಂಟ್ ಅಂತ ಐತಾಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನನ್ನ ಹಳೆಯ ಡಾಕ್ಯುಮೆಂಟ್ ಹೋಗಿದೆ, ಹೊಸ ಡಾಕ್ಯುಮೆಂಟ್ ಅನ್ನು ಇಟ್ಟು ನಾನೀಗ ಸ್ಕ್ಯಾನ್ ಮಾಡ. ನನ್ನ ಹತ್ರ ಒಂದು ಫೋಲ್ಡರ್ ಇದೆ, ಈಗ ಇದನ್ನ ನಾನು ಸ್ಕ್ಯಾನ್ ಮಾಡಿ ಬರೀ ಫೋಟೋ ಏನಿದೆ ಆ ಫೋಟೋವನ್ನು ಮಾತ್ರ ನಾನೀಗ ತಾಳ್ತೀನಿ, ಓಪನ್ ಮಾಡ್ತೀನಿ. ನನ್ನ ಹಳೆಯ ಡಾಕ್ಯುಮೆಂಟ್ ಅನ್ನ ರೀಪ್ಲೇಸ್ ಮಾಡಿ ಹೊಸದನ್ನ ಇಡ್ತೀನಿ. ಯಾವ ಭಾಗವನ್ನ ಸ್ಕ್ಯಾನ್ ಮಾಡಬೇಕೋ ಅದನ್ನ ಕೆಳಮುಖವಾಗಿ ಇಡ್ತೀನಿ, ಮತ್ತೆ ಕ್ಲೋಸ್ ಮಾಡಿದ್ದೀನಿ. ಈಗ ಇದನ್ನ ಹೇಗೆ ನಾವು ಸ್ಕ್ಯಾನ್ ಮಾಡ್ತೀವಿ ಅಂತ ನೋಡೋಣ. ಓಕೆ, ಈಗ ನಮ್ಮ ಸ್ಕ್ಯಾನರ್ ಲಾಂಚ್ ಆಗಿದೆ. ಹಾಗಾಗಿ ಈ ಸ್ಕ್ಯಾನ್ ಅನ್ನುವಂಥ ಐಕಾನ್ ಏನಿದೆ ಅದರ ಪಕ್ಕದಲ್ಲಿರುವಂಥ ಡೌನ್ಲೋಡ್ ಆರೋವನ್ನು ಕ್ಲಿಕ್ ಮಾಡ್ತೀನಿ. ನಾವು ಮೊದಲು ಟೆಕ್ಸ್ಟ್ಗೆ ಆಪ್ಷನ್ ಕೊಟ್ಟಿದ್ವಿ, ಯಾಕಂದರೆ ಟೆಕ್ಸ್ಟ್ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡ್ತಿದ್ವಿ. ಈಗ ನಾನು ಫೋಟೋ ಕೊಡ್ತೀನಿ, ಯಾಕಂದರೆ ನನಗೆ ಫೋಟೋ ಬೇಕಿಲ್ಲಿ, ಹಾಗಾಗಿ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಸ್ಕ್ಯಾನ್ ಅನ್ನುವಂಥ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಕ್ಯಾನ್ ಮುಗಿದಿದೆ. ಇದರಲ್ಲಿ ನನಗೆ ಫೋಟೋ ಭಾಗ ಏನಿದೆ ಅದು ಮಾತ್ರ ಬೇಕು, ಬೇರೆ ಟೆಕ್ಸ್ಟ್ ಎಲ್ಲ ಬೇಕಾಗಿಲ್ಲ. ಅದಕ್ಕೆ ಮತ್ತೆ ನಾನು ಸಿಜರ್ ಮಾರ್ಕನ್ನು ತಗೊಂತೀನಿ, ಕ್ರಾಪ್ ಮಾಡಲಿಕ್ಕೆ ಟೂಲನ್ನು ಬಳಸ್ತೀನಿ. ಕ್ರಾಪ್ ಟೂಲನ್ನು ಬಳಸಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕ್ರಾಪ್ ಮಾಡ್ಕೊಂಡು. ಓಕೆ, ಈಗ ನನಗೆ ಫೋಟೋ ಮಾತ್ರ ಕ್ರಾಪ್ ಮಾಡಿದ್ದೀನಿ. ಈಗ ಇದನ್ನು ನಾನು ಸೇವ್ ಮಾಡ್ತೀನಿ. ಓಕೆ, ಈಗ ನಮ್ಮ ಡಾಕ್ಯುಮೆಂಟ್ ಏನಿದೆ, ಡಾಕ್ಯುಮೆಂಟು ಮೊದಲು ನಾವು ಪಿ ಡಿ ಎಫಲ್ಲಿ ಸ್ಕ್ಯಾನ್ ಮಾಡಿ ಅದನ್ನು ಸ್ಟೋರ್ ಮಾಡಿದ್ವಿ, ಈಗಲೂ ಅದನ್ನೇ ತೋರಿಸ್ತಿದೆ. ಈಗ ನಾವು ಪಿ ಡಿ ಎಫಲ್ಲಿ ಮಾಡ್ತಿಲ್ಲ, ಇದನ್ನು ಬೇರೆ ಫಾರ್ಮ್ಯಾಟಲ್ಲಿ ಮಾಡಬೇಕಾಗುತ್ತೆ. ಅದಕ್ಕೆ ಫೈಲ್ ಫಾರ್ಮ್ಯಾಟ್ಗೆ ಹೋಗ್ತೀನಿ. ಫೈಲ್ ಫಾರ್ಮ್ಯಾಟ್ಗೆ ಹೋಗಿ ಜೆ ಪಿ ಇ ಜಿನಲ್ಲಿ ನಾನು ಅದನ್ನು, ಏಕೆಂದರೆ ಫೋಟೋಗಳನ್ನು ಜೆ ಪಿ ಇ ಜಿ ಅಥವಾ ಪಿ ಎನ್ ಜಿನಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಜೆ ಪಿ ಇ ಜಿ ಫಾರ್ಮ್ಯಾಟನ್ನು ಚೂಸ್ ಮಾಡ್ತೀನಿ. ತಕ್ಷಣದಲ್ಲಿ ಸ್ಕ್ಯಾನ್ ಡಾಕ್ಯುಮೆಂಟ್ ಡಾಟ್ ಜೆ ಪಿ ಜಿ ಅಂತೇಳಿ ಇಲ್ಲಿ ಚೇಂಜ್ ಆಗಿದೆ, ನೀವು ಅದನ್ನು ಗಮನಿಸ್ಬೋದು. ಓಕೆ, ಈಗ ನಾನಿದ್ದನ್ನು ಡೆಸ್ಕ್ಟಾಪ್ ಆಪ್ಷನ್ ಡಿಫಾಲ್ಟ್ ಆಗಿದೆ, ಅದನ್ನೇ ಇಟ್ಟು ಸೇವ್ ಮಾಡ್ತೀನಿ. ಓಕೆ, ಈಗ ನಮ್ಮ ಫೈಲ್ ಜೆ ಪಿ ಜಿ ಫಾರ್ಮ್ಯಾಟ್ ಒಳಗೆ ಡೆಸ್ಕ್ಟಾಪ್ ಮೇಲೆ ಸ್ಟೋರ್ ಆಗಿದೆ. ಇದು ಹೇಗೆ ಕಾಣಿಸ್ತದೆ ಅಂತ ನೋಡೋಣ. ಅದರ ಮೇಲೆ ಡಬಲ್ ಕ್ಲಿಕ್ ಮಾಡೋದ್ರ ಮೂಲಕ ಅಥವಾ ಓಪನ್ ಕೊಡೋದ್ರ ಮೂಲಕ ಅದನ್ನು ನೋಡ್ಬೋದು. ಈಗ ನಾವೇನು ಸ್ಕ್ಯಾನ್ ಮಾಡಿದ್ವಿ ಫೋಟೋ ಭಾಗ ಮಾತ್ರ ಆ ಭಾಗ ಇಲ್ಲಿ ಅಪೇರ್ ಆಗಿದೆ. ಈಗ ನಾವು ಸ್ಕ್ಯಾನ್ ಮಾಡಿರೋದು ಕರೆಕ್ಟ್ ಆಗಿದೆ. ಅಕಸ್ಮಾತ್ ಏನಾದರೂ ನಮಗೆ ಇದು ಸ್ಕ್ಯಾನ್ ಬೇಡ ಅಂತ ಅದನ್ನು ರಿಜೆಕ್ಟ್ ಮಾಡಿ ಇನ್ನೊಂದು ಸಾರಿ ನೀವು ಅದನ್ನು ಸ್ಕ್ಯಾನ್ ಮಾಡಲಿಕ್ಕೆ ಸಾಧ್ಯ. ಓಕೆ, ಈಗ ನಮಗೇನಾದರೂ ಇದು ಬೇಡ ಅಂತಾದರೆ ಇನ್ನೊಂದು ಸಾರಿ ನ್ಯೂ ಸ್ಕ್ಯಾನನ್ನು ಕೊಡಿ. ಮತ್ತೆ ಫೋಟೋ ಹಾಗೇನೆ ಇದೆ, ಮತ್ತೆ ಸ್ಕ್ಯಾನ್ ಮಾಡಲಿಕ್ಕೆ ಕೊಟ್ಟರೆ ಮತ್ತೆ ಸ್ಕ್ಯಾನ್ ಆಗ್ತಿದೆ. ಓಕೆ, ಈ ರೆಡ್ ಲೈನು ಕೆಳಕ್ಕೆ ಬಂದು ಡಿಸಪಿಯರ್ ಆಗುತ್ತೆ. ಡಿಸಪಿಯರ್ ಆದರೆ ಸ್ಕ್ಯಾನ್ ಮುಗಿದಿದೆ ಅಂತ ಅರ್ಥ. ಓಕೆ, ಡಿಸಪಿಯರ್ ಆಗಿದೆ, ಮತ್ತು ಅಲ್ಲೂ ಕೂಡ ಕ್ಲಿಕ್ ಸೌಂಡ್ ಜೊತೆ ಅದು ಸೌಂಡ್ ನಿಂತಿದೆ. ಈಗ ನನಗೆ ಇದು ಫೋಟೋ ಮಾತ್ರ ಬೇಕು, ಮತ್ತೆ ಕ್ರಾಪ್ ಮಾಡ್ತೀನಿ. ಕ್ರಾಪ್ ಮಾಡಿ ಈಗ ನಾನು
ಸೇವ್ ಮಾಡಿ. ಓಕೆ, ಸೇವ್ ಮಾಡುವಾಗ ಡೆಸ್ಕ್ಟಾಪ್ ಇದೆ, ಪಿ ಡಿ ಎಫ್ ಇದೆ, ನಾನು ಅದನ್ನು ಫಾರ್ಮ್ಯಾಟ್ಗೆ ಹೋಗಿ ಚೇಂಜ್ ಮಾಡ್ತೀನಿ. ಈ ಸಾರಿ ಪಿ ಎನ್ ಜಿನಲ್ಲಿ ಮಾಡ್ತೇನೆ, ಪಿ ಎನ್ ಜಿ ಕೊಟ್ಟಿದ್ದೀನಿ, ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ತಾ ಇದ್ದೀನಿ. ಟೈಮರ್ ಜೊತೆನಲ್ಲಿ ಪಿ ಎನ್ ಜಿ ಫಾರ್ಮ್ಯಾಟ್ ಒಳಗೆ ನಮ್ಮ ಡಾಕ್ಯುಮೆಂಟ್ ಸೇವ್ ಆಗಿದೆ. ಅದು ಹೇಗಿದೆ ಅಂತ ಚೆಕ್ ಮಾಡೋಣ. ಓಕೆ, ಈ ಪಿ ಎನ್ ಜಿನಲ್ಲೂ ಕೂಡ ನಮ್ಮ ಡಾಕ್ಯುಮೆಂಟ್ ಓಪನ್ ಆಗ್ತಿದೆ. ಈಗ ನಾವು ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ಸ್ಟೋರ್ ಮಾಡೋದ್ರಿಂದ ಕೆಲವು ಕಂಪ್ಯೂಟರ್ಗಳು ಕೆಲವು ಫಾರ್ಮ್ಯಾಟ್ಗಳನ್ನು ಓಪನ್ ಮಾಡಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಒಂದಕ್ಕಿಂತ ಹೆಚ್ಚು ಫಾರ್ಮ್ಯಾಟ್ಗಳಿವೆ, ನಮ್ಮ ಫೋಟೋಗಳು ಮತ್ತು ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳಿದ್ರೆ ಆಗ ಅದನ್ನು ಸುಲಭವಾಗಿ ನಾವು ಓಪನ್ ಮಾಡಲಿಕ್ಕೆ, ಯಾವುದಾದ್ರೂ ಒಂದು ಫಾರ್ಮ್ಯಾಟಲ್ಲಿ ಓಪನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವು ಈಗ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಕಸ್ಮಾತ್ ನಾವು ಇಲ್ಲಿ ಡ್ರಾಪ್ ಮಾಡಿರುವಂಥ ಭಾಗ ಏನಿದೆ ಅದನ್ನು ನಮಗೇನಾದರೂ ಲ್ಯಾಂಡ್ಸ್ಕೇಪ್ ರೂಪದಲ್ಲಿ ಅಥವಾ ಪೋರ್ಟ್ರೇಟ್ ರೂಪದಲ್ಲಿ ಡಿಫಾಲ್ಟ್ ಆಗಿರುತ್ತೆ, ಅದನ್ನು ಲ್ಯಾಂಡ್ಸ್ಕೇಪ್ ರೂಪದಲ್ಲಿ ಏನಾದರೂ ಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಮ್ಮ ಡಾಕ್ಯುಮೆಂಟ್ ಲ್ಯಾಂಡ್ಸ್ಕೇಪ್ ರೂಪಕ್ಕೆ ಬಂದಿದೆ. ಈಗಲೂ ಕೂಡ ಇದನ್ನು ನಾವು ಕ್ರಾಪ್ ಮಾಡಿರುವ ಭಾಗವನ್ನು ಸೇವ್ ಮಾಡಲಿಕ್ಕೆ ಸಾಧ್ಯ ಇದೆ. ನಾನೀಗ ಸೇವೆಯ ಡಾಕ್ಯುಮೆಂಟ್ ಕೊಡ್ತೀನಿ. ಓಕೆ, ಈಗ ಇದು ಸೇವ್ ಆಗ್ತಿದೆ. ಓಕೆ, ಅದಾದ್ಮೇಲೆ ನಾವು ಮತ್ತೆ ನೋಡಿ ನಾವೇನು ಸೇವ್ ಮಾಡಿದ್ವಿ ಈಗ ಸೇವ್ ಆಗಿರುವಂತಹ ಫೈಲು ಓಪನ್ ಆಗ್ತಿದೆ. ಈಗ ಇದು ಲ್ಯಾಂಡ್ಸ್ಕೇಪ್ ರೂಪದಲ್ಲಿ ಅದು ಒಂದು ಫಾರ್ಮೆಟ್ ಇದೆ, ಪೇಜ್ ಲ್ಯಾಂಡ್ಸ್ಕೇಪ್ ಇದೆ. ಮೊದಲು ನಾವು ಪೋರ್ಟ್ರೇಟಲ್ಲಿ ಸೇವ್ ಮಾಡಿದ್ವಿ. ಓಕೆ, ಈ ರೀತಿ ನಾವು ಒಂದು ಸ್ಕ್ಯಾನರನ್ನು ಬಳಸಿ ನಮ್ಮ ಹತ್ರ ಇರುವಂಥ ಹಳೆಯ ಡಾಕ್ಯುಮೆಂಟ್ಸ್ಗಳು ಫೋಟೋಗಳು ಇಂಥದ್ದನ್ನೆಲ್ಲ ನಾವು ಸ್ಕ್ಯಾನ್ ಮಾಡಿ ಅದನ್ನು ಸಾಫ್ಟ್ ಕಾಪಿಯ ರೂಪದಲ್ಲಿ ನಮ್ಮ ಸಿಸ್ಟಮ್ ಒಳಗೆ ಸ್ಟೋರ್ ಮಾಡಿ ನಮಗೆ ಅಗತ್ಯ ಬಿದ್ದಾಗ ತರಗತಿಗಳಲ್ಲಿ ಬಳಸ್ಬೋದು ಅಥವಾ ಬೇರೆಯವ್ರಿಗೆ ಅದನ್ನು ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಸಿಂಪಲ್ ಸ್ಕ್ಯಾನ್ ಅನ್ನುವಂಥ ಸಾಫ್ಟ್ವೇರನ್ನು ಬಳಸಿ ಸ್ಕ್ಯಾನರ್ಗಳನ್ನು ಬಳಸಿ ನಾವು ಹೇಗೆ ಸ್ಕ್ಯಾನ್ ಮಾಡ್ಬೋದು ಮತ್ತು ಅದನ್ನು ಸಾಫ್ಟ್ ಕಾಪಿ ರೂಪದಲ್ಲಿ ಇಟ್ಕೊಬೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ.